ಪ್ರೋಟೀನ್ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ದೊಡ್ಡವ್ರಿಗೂ ಇಂಪಾರ್ಟೆಂಟ್. ಇವತ್ತು ಒಂದು ಹೆಲ್ತಿ, ಟೇಸ್ಟಿ ಹಾಗೂ ಈಸಿಯಾಗಿರೋ ಪ್ರೋಟೀನ್ ಬಾಲ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಮಾಡಿರ್ತೀರಾ, ಆದರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಸ್ಟವ್ ಹಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ನಂತರ ಈ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕಿ ಹುರಿಬೇಕು. ಇದನ್ನು ನಿಧಾನಕ್ಕೆ ಹುರ್ಕೊಂಡ್ರೆ ಇದು ಚೆನ್ನಾಗಿ ಗರ್ಗರಿ ಆಗುತ್ತೆ, ಆವಾಗ ಪೌಡರು ಚೆನ್ನಾಗಾಗುತ್ತೆ. ಈಗ ಇದು ಸ್ವಲ್ಪ ಕಪ್ಪಾಗಿದೆ, ಇದನ್ನು ಒಂದು ತಟ್ಟೆಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ 1/4 ಕಪ್ಪಷ್ಟು ಬಾದಾಮಿ ಹಾಗೂ 1/4 ಕಪ್ಪಷ್ಟು ಗೋಡಂಬಿ ಹಾಕಿ ಲೋ ಫ್ಲೇಮ್ನಲ್ಲೇ ಹುರಿದುಕೊಳ್ಬೇಕು. ಈಗ ನಿಮಗೆ ಕಾಣಿಸ್ತಿರೋ ಹಾಗೆ ಗೋಡಂಬಿ ಸ್ವಲ್ಪ ಕಪ್ಪಾಗ್ತಾ ಇದೆ, ಸೊ ಇದನ್ನು ಅದೇ ತಟ್ಟೆಗೆ ತೆಗೆದುಕೊಳ್ತಾ ಇದ್ದೀನಿ. ಆಮೇಲೆ ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರಿದುಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಾದರೆ ಕಪ್ಪೆಳ್ಳನ್ನು ಸಹ ಹಾಕೋಬಹುದು, ಇಲ್ಲಾಂದರೆ ಬಿಳಿ ಅಥವಾ ಕಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಹಾಕೋಬಹುದು. ಇದು ಸ್ವಲ್ಪ ಕೆಂಪಗಾದ ಮೇಲೆ ಇದನ್ನು ತಟ್ಟೆಗೆ ತಗೊಂಡು ನಂತರ ಅದೇ ಪ್ಯಾನ್ಗೆ 2 ಟೇಬಲ್ಸ್ಪೂನ್ ಓಟ್ಸ್ ಹಾಕಿ ಹುರಿಬೇಕು. ಜಾಸ್ತಿ ಓಟ್ಸ್ ಹಾಕಿದ್ರೆ ಅದು ಸ್ವಲ್ಪ ಚ್ಯೂಯಿ ಚ್ಯೂಯಿ ಆಗುತ್ತೆ, ಅದಕ್ಕೆ ನಾನು ಇಲ್ಲಿ 2 ಟೇಬಲ್ಸ್ಪೂನ್ ತಗೊಂಡಿದ್ದೀನಿ. ಇಲ್ಲಿ ನಾನು ಇನ್ಸ್ಟೆಂಟ್ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಯಾನ್ ಬಿಸಿ ಇರೋದ್ರಿಂದ ನಾನು ಇಲ್ಲಿ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ, ಸೊ ಅದೇ ಹೀಟ್ನಲ್ಲೇ ಅದು ಫ್ರೈ ಆಗುತ್ತೆ. ಇದು ಇವಾಗ ಚೆನ್ನಾಗಿ ಪೌಡರ್ ಆಗ್ತಿದೆ, ಸೊ ಇದನ್ನು ತಟ್ಟೆಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಈ ಹುರಿದ ಎಲ್ಲ ಸಾಮಾನುಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ಇದು ಕೋರ್ಸ್ ಆಗಿ ಗ್ರೈಂಡ್ ಆಗಿದೆ. ಈಗ ಇದಕ್ಕೆ 1/4 ಟೀಸ್ಪೂನ್ ಚಕ್ಕೆ ಪುಡಿ, 2 ಟೇಬಲ್ಸ್ಪೂನ್ ಅನ್ಸ್ವೀಟನ್ಡ್ ಕೋಕೋ ಪೌಡರ್, 3 ಟೇಬಲ್ಸ್ಪೂನ್ ಚಿಯಾ ಸೀಡ್ಸ್ ಹಾಗೂ 1/4 ಕಪ್ ಸೀಡ್ಲೆಸ್ ಡೇಟ್ಸ್ ಹಾಕಿ ಇದನ್ನು ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದು ಫೈನ್ ಆಗಿ ಗ್ರೈಂಡ್ ಆಗಿದೆ. ಇದನ್ನು ಮುಟ್ಟು ನೋಡಿದಾಗ ಇದು ಉದ್ರುದ್ರಾಗೂ ಇದೆ. ಈಗ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇದರಲ್ಲಿ ಡೇಟ್ಸ್ ಹಾಕಿರೋದ್ರಿಂದ ಇದರಲ್ಲಿ ಒಳ್ಳೆ ಬೈಂಡಿಂಗ್ ಕೆಪಾಸಿಟಿ ಇದೆ. ಇದನ್ನು ಸ್ವಲ್ಪ ಅಮ್ಕಿ ಅಮ್ಕಿ ಉಂಡೆ ಕಟ್ಟಿದ್ರೆ ಇದು ಈಸಿಯಾಗಿ ಉಂಡೆ ಆಗುತ್ತೆ. ಅಕಸ್ಮಾತ್ ಉಂಡೆ ಕಟ್ಟೋಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಉಂಡೆ ಮಾಡ್ಬೋದು. ಈ ಉಂಡೆಗಳನ್ನ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಹಾಕ್ಬೋದು. ಈ ಉಂಡೆಗಳು ಸಾಫ್ಟ್ ಆಗಿರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಉಂಡೆಗಳ ಮೇಲೆ ಡೆಸಿಕೇಟೆಡ್ ಕೋಕೋನಟ್ನ ರೋಲ್ ಮಾಡಿದ್ದೀನಿ. ಈ ಕ್ವಾಂಟಿಟಿಯಿಂದ ಸುಮಾರು 10-15 ಸಣ್ಣ ಉಂಡೆಗಳಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.